ಎದುರಾರೈ ನಿನಗೆ ಸಮನಾರೈ. ಕನಕ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮ್ರಥ. ಹರಿದಾಸರಲ್ಲಿ ಅಗ್ರಗಣ್ಯರು, ದಾಸ ಪರಂಪರೆಯ ಸರ್ವಶ್ರೇಷ್ಠರು. ತಿಮ್ಮಪ್ಪ ನಾಯಕನಿಗೆ ಕನಕ ಅನ್ನೋ ಹೆಸರು ಬಂದಿದ್ದು ಹೇಗೆ? ಯುದ್ಧದಲ್ಲಿ ಭಾಗವಹಿಸಿದ್ದ ಕನಕ, ಹುಟ್ಟೂರು ಬಾಡದಲ್ಲಿರುವ ಅರಮನೆಯ ವೈಶಿಷ್ಟ್ಯವೇನು? ಇದುವೇ ಹೊತ್ತಿನ ವಿಶೇಷ ಕನಕ ದರ್ಶನ. ನಿನಗೆ ಸಮನಾರೈ. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲೀರಾ ಎಂದವರು ದಾಸರಲ್ಲೇ ಶ್ರೇಷ್ಠರಾದ ಕನಕದಾಸರು. ಹರಿದಾಸರಲ್ಲಿ ಅಗ್ರಗಣ್ಯರಾದ ಕನಕದಾಸರು ಕರ್ನಾಟಕ ಸಂಗೀತಕ್ಕೆ ಅತ್ಯಮೂಲ್ಯ ಕಾಣಿಕೆಗಳನ್ನ ಕೊಟ್ಟವರು. ಕನಕದಾಸರ ಹುಟ್ಟೂರು ಮತ್ತು ಕನಕದಾಸರ ಕರ್ಮಭೂಮಿ ಹಾವೇರಿ ಜಿಲ್ಲೆಯ ಬಾಡ ಮತ್ತು ಕಾಗಿನೆಲೆ ಗ್ರಾಮಕ್ಕೆ ಬಂದರೆ ಸಾಕು, ಕನಕದಾಸರ ಜೀವನ ಅವರ ಸಾಧನೆಯ ಸಾಕ್ಷಾತ್ಕಾರವಾಗುತ್ತೆ. ಹಸಿರ ನಡುವೆ ಕಂಗೊಳಿಸುವ ಕೋಟೆ, ಕೋಟೆಯೊಳಗೆ ಕಾಲಿಟ್ರೆ ಸ್ವಾಗತಿಸುವ ಫಿರಂಗಿ, ಮುಂದೆ ತೆರೆದುಕೊಳ್ಳೋದೇ ಬೃಹದಾಕಾರದ ಅರಮನೆ, ಒಳಗೆ ಕಾಲಿಟ್ರೆ ಎಲ್ಲೆಲ್ಲೂ ಕನಕದಾಸರದ್ದೇ ಚಿತ್ರ. ಹಾವೇರಿ ಜಿಲ್ಲೆ ಬಾಡಾದಲ್ಲಿರುವ ಕನಕದಾಸರ ಅರಮನೆ ಇದು. ಇಡೀ ಅರಮನೆಯಲ್ಲಿ ಕನಕದಾಸರ ಬದುಕನ್ನ ಅನಾವರಣಗೊಳಿಸಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಆಕರ್ಷಕ ಉಬ್ಬು ಶಿಲ್ಪಗಳು ಅವರ ಬದುಕನ್ನ ಪ್ರತಿಬಿಂಬಿಸುತ್ತವೆ. ಇಲ್ಲಿನ ಮಣ್ಣನ್ನ ಸ್ಪರ್ಶಿಸುತ್ತಿದ್ದಂತೆ ಸಾರ್ಥಕ ಭಾವ ಮೂಡುತ್ತೆ. ಕೀರ್ತನೆಗಳ ಮೂಲಕ ದೈವತ್ವವನ್ನ ಪಡೆದ ಈ ಸ್ಥಳ ಹರಿದಾಸರಲ್ಲಿ ಅಗ್ರಗಣ್ಯರಾದ, ದಾಸ ಪರಂಪರೆಯ ಸರ್ವಶ್ರೇಷ್ಠರಾದ ಕನಕದಾಸರ ಹುಟ್ಟೂರು. ಕನಕದಾಸರ ಅರಮನೆಯಲ್ಲಿ ಕನಕದಾಸರು ರಾಜನಾಗಿ ದಾಸನಾಗಿ ಬೆಳೆದ ಸಂಪೂರ್ಣ ಕಥೆಯನ್ನ ಉಪ್ಪು ಶಿಲ್ಪದಲ್ಲಿ ಕೆತ್ತಲಾಗಿದೆ. ಒಂದಕ್ಕಿಂತ ಒಂದು ಸುಂದರವಾಗಿರುವ ಈ ಶಿಲ್ಪಗಳು ದಾಸ ಶ್ರೇಷ್ಠನ ಕಥೆಯನ್ನ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತವೆ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಕನಕದಾಸರು 16ನೇ ಶತಮಾನದ ಪೂರ್ವಾರ್ಧದಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಯ ಮಗನಾಗಿ ಜನಿಸಿದರು. ತಿಮ್ಮಪ್ಪ ನಾಯಕ ಕನಕದಾಸರ ಮೊದಲ ಹೆಸರು. ಮುಂದೆ ಭೂಮಿ ಅಗಿಯುವ ಸಂದರ್ಭದಲ್ಲಿ ತಿಮ್ಮಪ್ಪ ನಾಯಕನಿಗೆ ಬಂಗಾರ ಸಿಗುತ್ತೆ. ಈ ಕಾರಣಕ್ಕಾಗಿ ತಿಮ್ಮಪ್ಪ ನಾಯಕ ಅಂತಿದ್ದ ಹೆಸರು ಕನಕ ನಾಯಕನಾಗಿ ಬದಲಾಗುತ್ತೆ. ವಿಶೇಷ ಅಂದ್ರೆ ಕನಕದಾಸರ ಹುಟ್ಟೂರು ಬಾಡ ಗ್ರಾಮ ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ